ಇವತ್ತು ಯಾದಗಿರಿ ನಗರದ ಗಾಂಧಿ ಸರ್ಕಲ್ ಮತ್ತು ಗಾಂಧಿ ಸರ್ಕಲ್ ಪಕ್ಕದಲ್ಲಿರೋ ಮಾರ್ಕೆಟ್ ಏರಿಯಾದಲ್ಲಿ ಲಾಕ್ಡೌನ್ ಪರಿಶೀಲನೆ ನಡೆಸಲಾಗಿದೆ ಮತ್ತು ಎಲ್ಲ ಶಾಪ್ಸು ಕ್ಲೋಸ್ ಇದೆ. ದಿನನಿತ್ಯದ ಅವಶ್ಯಕ ವಸ್ತುಗಳ ಮಾರಾಟಗಾರರ ಅಂಗಡಿಗಳು ಮಾತ್ರ ಓಪನ್ ಇದ್ದು ಸಾರ್ವಜನಿಕರು ಕೂಡ ಸಹಕಾರ ಮಾಡ್ತಾಯಿದ್ದಾರೆ. ಕೆಲವರು ಹೋಟೆಲಲ್ಲಿ ಟೀ ಕೊಡ್ತಾಯಿದ್ರು, ಅಂಥವರು ಎರಡು ಹೋಟೆಲ್ಗಳು ಚೆಕ್ ಮಾಡಿದ್ವಿ, ಅವ್ರ ಮೇಲೆ ಈ ದಿವಸ ಪ್ರಕರಣಗಳನ್ನು ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಹಾಗೆ ಸಾರ್ವಜನಿಕರು ಕೂಡ ಹೆಚ್ಚು ಸಂಚಾರ ಮಾಡದೆ ಹೊರಗಡೆ ಮನೆಯಲ್ಲೇ ಉಳಿದು ಕೊರೋನಾವನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಂದೆ ಸಹಕಾರ ಮಾಡಿ. ಥ್ಯಾಂಕ್ ಯು. ಅನಾಗತ್ಯವಾಗಿ ಓಡಾಡ್ತಿದ್ದಾರೆ ಸರ್, ಅವ್ರ ಬಗ್ಗೆ ಏನು ಕ್ರಮ? ಈಗಾಗಲೇ ನಿನ್ನೆ ನಾನು ಒಂದು ಮೆಸೇಜ್ ಹಾಕಿದ್ದೆ, 45 ಮೋಟಾರ್ ಸೈಕಲ್ಗಳನ್ನ ನಿನ್ನೆ ಸೀಸ್ ಮಾಡಿದ್ವಿ ಜಿಲ್ಲಾದ್ಯಂತ. ಅದೇ ರೀತಿ ಕಾರುಗಳನ್ನು ಕೂಡ ಸೀಸ್ ಮಾಡಿದ್ವಿ. ಈಗಾಗಲೇ 12 ಗಂಟೆ ಆಗ್ತಾಯಿದೆ. ಈ ಇಷ್ಟೊತ್ತಿಗಾಗಲೇ ಎಲ್ಲರೂ ಅವಶ್ಯಕತಾ ಸಾಮಗ್ರಿಗಳನ್ನ ಮನೆಗಳು ತಗೊಂಡು ಹೋಗಿ ಇರಬೇಕು. ಇನ್ನು ಮೇಲೆ ಕೂಡ ತಿರುಗಾಡಿದರೆ ಅಂಥರ ಮೇಲೆ ಕಾನೂನು ಕ್ರಮ ಕೈಗೊಳ್ತೇವೆ, FIR ಕೂಡ ದಾಖಲು ಮಾಡ್ತೇವೆ. ಇನ್ನೊಂದು ಕೆಲವು ವದಂತಿಗಳು ಬಂದವು ಸರ್, ಫೈನ್ ಜಾಸ್ತಿ ಆಗ್ತಾಯಿದ್ದಾರೆ ಅಂತ ಹೇಳಿ. ಅಂದರೆ ಏನು, ಒಂದು ಮಾಸ್ಕ್ ಹಾಕದಿದ್ದರೆ 100 ರುಪೀಸ್ ಫೈನ್ ಇದೆ, ಅಷ್ಟಕ್ಕೆ ರಸೀದಿ ಕೊಡ್ತಾ ಇದ್ದೀವಿ. ನಿನ್ನೆ 550 ಜನರಿಗೆ ಫೈನ್ ಹಾಕಿದ್ದೀವಿ, ಇನ್ನೂ ಜಾಸ್ತಿ ಆಗ್ತೀವಿ. ಬಟ್ ಅನವಶ್ಯಕವಾಗಿ ಕಿರುಕುಳ ಮಾಡಿ 100 ರೂಪಾಯಿಗಿಂತ ಹೆಚ್ಚು ಇಸ್ಕೊಂಡ್ರೆ ನಮಗೆ ದೂರು ಕೊಡ್ಬೋದು. ಥ್ಯಾಂಕ್ ಯು. ಜಗೋಣ ಆಯ್ತು ಕೊಡ್ತಾರೆ.